Hello students, I am Manjunath N, Assistant Professor in Commerce, GFGC, Bangaru Tirupati, Kolar. Subscribe to my YouTube channel if you have not subscribed and click on bell icon to get the notifications. So we were in the assessment of companies, the series 13. We solved problems on all the steps, that is all the 6 steps to compute the tax liability of companies. In this series, we will learn the similar problems. Problem number 8. Calculate total tax liability from the following information. Income from house property 3 lakh. So house property il takoli. Income from business 45 lakhs. Income from long term capital gain 10 lakhs. So business na business head il takoli. Long term capital gain, income from capital gain il takoli. Short term capital gain income 5 lakhs. ಇದನ್ನ ಕ್ಯಾಪಿಟಲ್ ಗೇನ್ ಅಲ್ಲಿ ತಗೊಳ್ಳಿ. ಕ್ಯಾಶುಯಲ್ ಇನ್ಕಮ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ಸ್ಪೆಷಲ್ ರೇಟ್ ಟ್ಯಾಕ್ಸ್, ಕ್ಯಾಶುಯಲ್ ಇನ್ಕಮ್ 30% ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್. ಬುಕ್ ಪ್ರಾಫಿಟ್ಸ್ ಕಂಪ್ಯೂಟರ್ ಅಂಡ್ ಸೆಕ್ಷನ್ 115JB 95 lakhs. ಸೊ ಅವರೇ ಬುಕ್ ಪ್ರಾಫಿಟ್ ನ ಕಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಮತ್ತೆ ನಾವು ಸ್ಟೆಪ್ 3 ಅಲ್ಲಿ ಬುಕ್ ಪ್ರಾಫಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಸ್ಟೆಪ್ 1 ಅಲ್ಲಿ ಟೋಟಲ್ ಇನ್ಕಮ್ ಮಾಡಬೇಕು, ಸ್ಟೆಪ್ 2 ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆನ್ ಟೋಟಲ್ ಇನ್ಕಮ್, ಸ್ಟೆಪ್ 3 ಅವರೇ ಕೊಟ್ಟಿದ್ದಾರೆ, ಸ್ಟೆಪ್ 4 ಟ್ಯಾಕ್ಸ್ ಲಯಬಿಲಿಟಿ ಆನ್ ಬುಕ್ ಪ್ರಾಫಿಟ್ ಮಾಡಬೇಕು, ಸ್ಟೆಪ್ 5 ಎರಡು ಟ್ಯಾಕ್ಸ್ ಲಯಬಿಲಿಟಿ ಕಂಪೇರ್ ಮಾಡಿ, ಸ್ಟೆಪ್ 6 ಟ್ಯಾಕ್ಸ್ ಕ್ರೆಡಿಟ್ ಅಪ್ಲೈ ಆದ್ರೆ ನಾವು ಅದನ್ನ ಫಾಲೋ ಮಾಡಬೇಕು. ರೈಟ್. ಸ್ಟೆಪ್ ನಂಬರ್ 1, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಇಲ್ಲಿ ಅಸೆಸ್ಸಿ ಡೀಟೇಲ್ಸ್ ಏನು ಇಲ್ಲ, ಸೊ ನಿಲ್ಲಿದೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2019-20, ಪ್ರೀವಿಯಸ್ ಇಯರ್ 2018-19. ಸೊ ಇಲ್ಲಿ ಫಸ್ಟ್ ಹೆಡ್ ಆಫ್ ಇನ್ಕಮ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೊ ಅಮೌಂಟ್ ಕೊಟ್ಟಿದ್ದಾರೆ 3 lakhs. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಸೊ ಅವರೇ ಕೊಟ್ಟಿದ್ದಾರೆ 45 lakhs. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಇದರಲ್ಲಿ ಎರಡಿದೆ, ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದನ್ನು ಎಷ್ಟು ಅಂತ ಬರ್ಕೊಳ್ಳೋಣ, 10 lakhs ಇದೆ. ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದು 5 lakhs ಇದೆ. ಎರಡನ್ನು ಟೋಟಲ್ ಮಾಡಿದ್ರೆ 15 lakhs ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಸಿಕ್ತು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಸೊ ಇಲ್ಲಿ ಕ್ಯಾಶುಯಲ್ ಇನ್ಕಮ್ ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 5 lakh. ಸೊ ಬೇರೆ ಇನ್ಯಾವ ಹೆಡ್ ಆಫ್ ಇನ್ಕಮ್ ಡೀಟೇಲ್ಸ್ ಇಲ್ಲ, ಎಲ್ಲ ಟೋಟಲ್ ಮಾಡಿದ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ 45 lakh ಪ್ಲಸ್ 3 lakh ಪ್ಲಸ್ 15 lakh ಪ್ಲಸ್ 5 lakh, ಟೋಟಲ್ ಇಟ್ ಕಮ್ಸ್ ಟು 68 lakh ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದ್ರಲ್ಲಿ ನಾವು 80G ಇಂದ 80U ವರೆಗೂ ಏನ್ ಕಂಪನಿಗೆ ಡಿಡಕ್ಷನ್ಸ್ ಅಪ್ಲೈ ಆಗುತ್ತೆ ಅದನ್ನ ಲೆಸ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಏನು ಡೀಟೇಲ್ಸ್ ಇಲ್ಲ, ಸೊ ಡಿಡಕ್ಷನ್ಸ್ ನಿಲ್. ಸೊ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಇಲ್ಲ, ಸೊ 68 lakh ಅಲ್ಲಿ ನಿಲ್, ಏನು ಇಲ್ಲ, ನಿಲ್ಲೋದ್ರೆ ಇನ್ನು ಉಳಿದಿದ್ದು 68 lakh ಟೋಟಲ್ ಇನ್ಕಮ್. ಸೊ ಸ್ಟೆಪ್ ನಂಬರ್ 1 ಬಂತು, ಟೋಟಲ್ ಇನ್ಕಮ್ ಕಂಡುಹಿಡಿದಿದ್ದೀವಿ. ಸ್ಟೆಪ್ ನಂಬರ್ 2, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಅದಕ್ಕೆ 20%, ಕ್ಯಾಶುಯಲ್ ಇನ್ಕಮ್ ಇದೆ ಅದಕ್ಕೆ 30%. ಇನ್ನು ಉಳಿದಿರೋ ಅಂತ ಇನ್ಕಮ್ಗೆ ಟರ್ನ್ ಓವರ್ ಏನು ಕೊಟ್ಟಿಲ್ಲ, ಸೊ ಅಸ್ಯೂಮಿಂಗ್ 250 crore ಕಡಿಮೆ ಇದೆ, ಸೊ 25% ಅಂತ ತಗೊಳ್ಳೋಣ. ಸೊ ಫಸ್ಟ್ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 2 lakhs, ಅಂದ್ರೆ 10 lakhs ಇದೆ ಅದಕ್ಕೆ 20% ಇಟ್ ಕಮ್ಸ್ ಟು 2 lakhs. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಕ್ಯಾಶುಯಲ್ ಇನ್ಕಮ್, ಸೊ ಕ್ಯಾಶುಯಲ್ ಇನ್ಕಮ್ 5 lakhs ಇದೆ, ಈ 5 lakhs ಅದಕ್ಕೆ 30% ಅಂತ ಹೇಳಿದ್ರೆ 1.5 lakhs ಟ್ಯಾಕ್ಸ್ ಆಯ್ತು. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಟೋಟಲ್ ಇನ್ಕಮ್, ಸೊ 68 lakhs ಅಲ್ಲಿ ಆಲ್ರೆಡಿ ನಾವು ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10 lakh ತಗೊಂಡಿದೀವಿ, ಈ ಅದರ್ ಸೋರ್ಸಸ್ 5 lakh ತಗೊಂಡಿದೀವಿ. ಸೊ 10 lakh ಮತ್ತೆ ಮೈನಸ್ 5 lakh ಮಾಡಿದ್ರೆ ಇನ್ನು ಉಳಿದಿದ್ದು 53 lakhs. ಸೊ 53 lakhಕ್ಕೆ 25% ಇಟ್ ಕಮ್ಸ್ ಟು 13 lakh 25,000. ಸೊ ಮೂರು ಟೋಟಲ್ ಮಾಡಿ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಸಿಗುತ್ತೆ. ಇದಕ್ಕೆ ನಾವು ಸರ್ ಚಾರ್ಜ್ ನ ಆಡ್ ಮಾಡಬೇಕಾಗತ್ತೆ. ಸರ್ ಚಾರ್ಜ್ ಇಲ್ಲಿ ಟೋಟಲ್ ಇನ್ಕಮ್ 1 crore ಕಡಿಮೆ ಇದೆ, ಸೊ ಸರ್ ಚಾರ್ಜ್ ಅಪ್ಲೈ ಆಗಲ್ಲ. ಸೊ ಇದನ್ನು ನಾವು ಟೋಟಲ್ ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಸರ್ ಚಾರ್ಜ್ ಅಂತ ಕರಿತೀವಿ. ಸೊ ಈಗ ನಾವು ಸೆಸ್ ನ ಆಡ್ ಮಾಡಬೇಕಾಗತ್ತೆ, 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್, 16 lakh 75,000 ಇಂಟು 4%. ಸೊ ಇಟ್ ಕಮ್ಸ್ ಟು 67,000 ಟೋಟಲ್ ಮಾಡಿ 17 lakh 42,000 ಟೋಟಲ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್. ಇದು ಸ್ಟೆಪ್ ನಂಬರ್ 2 ಪ್ರಕಾರ, ಅಂದ್ರೆ
as per normal provisions. Next, step number 3. So, our problem will quote the book profit is given in the problem 95 lakhs. So, book profit calculate maada avashyakate illa. So, direct agi tax liability maadana. So, book profit mele tax liability 18.5% idana minimum alternative tax anta karithu. So, 95 lakh into 18.5%. It comes to 17,57,500. So, idana total tax on book profit anta karithivi. Surcharge add maadi ili surcharge apply agala yakandre book profit 1 crore gina kadame ide. Next to total tax on book profit plus and surcharge anta karithivi ila cess na add maadi 4%. Health and education cess 17,57,500 into 4%. It comes to 70,300. So total tax on book profit 18,27,800. So, step 3 prakara book profit itto, adu step 4 prakara adra mele tax liability madidivi 18,27,800. Next, step number 5, computation of tax liability. So, again, now step 2 alli tax liability madidivi, adana normal provisions tax takoltivi, adu amount illi calculate madidivi 17,42,000 adan takoli. Idanna compare madbeku overall yavudakke tax liability computed as per section 115 JB and the minimum alternative tax. So, step number 4. So, step number 4 though 18,27,800. Ega, yaradano compare madi yavad jasti ide. Whichever is higher is the tax liability. Ili jasti iro though 18,27,800. So, yaradal jasti iro though 18,27,800. So, idu tax liability agate. Idral enaro now company in the advance tax pay madidre compulsory advance tax pay madbeku in 4 equal installment, but ee problem alli enu details illa adakke nil ant tagoltivi. So finally tax payable, so 18,27,800. So illi book profit tax na avaru pay madbekagutte, that yakandre adu jaasti ide. Iga step number 6, tax credit anta karithivi. So tax credit andre enu yavaga barutte? So tax credit anta helidre ಏನ್ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿಗಿನ್ನ ಜಾಸ್ತಿ ಇದ್ರೆ ಆ ಡಿಫ್ರೆನ್ಸ್ ಏನಿದೆ ಅದನ್ನ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ನಾರ್ಮಲ್ ಪ್ರೊವಿಜನ್ಸ್ ಟ್ಯಾಕ್ಸ್ ಗಿನ್ನ ಜಾಸ್ತಿ ಇರಬೇಕು. ಆ ಡಿಫ್ರೆನ್ಸ್ ಇರೋದನ್ನ ನಾವು ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಅದನ್ನ 10 ಸಬ್ಸಿಕ್ವೆಂಟ್ ಅಸೆಸ್ಮೆಂಟ್ ಇಯರ್ ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೊ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಬುಕ್ ಪ್ರಾಫಿಟ್ ಲೆಸ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಜನ್ಸ್. ಸೊ ಈ ಪ್ರಮಾಣದಲ್ಲಿ ಬುಕ್ ಪ್ರಾಫಿಟ್ ಜಾಸ್ತಿ ಇರೋದ್ರಿಂದ ಟ್ಯಾಕ್ಸ್ ಕ್ರೆಡಿಟ್ ಅಪ್ಲೈ ಆಗುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ 18,27,800 ಇಸ್ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ ಲೆಸ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಜನ್ ಲಯಬಿಲಿಟಿ 17,42,000. ಸೊ ಬ್ಯಾಲೆನ್ಸ್ 85,800 ನ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅಂಡರ್ ಸೆಕ್ಷನ್ 115 JAA ಈ ಸೆಕ್ಷನ್ ಪ್ರಕಾರ ನಾವು ನೆಕ್ಸ್ಟ್ 10 ಸಬ್ಸಿಕ್ವೆಂಟ್ ಅಸೆಸ್ಮೆಂಟ್ ಇಯರ್ಸ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಯುಟಿಲೈಸ್ ಮಾಡಬಹುದು. ಯಾವಾಗ ಯುಟಿಲೈಸ್ ಮಾಡಬಹುದು ಅಂದ್ರೆ ವೆನ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಬುಕ್ ಪ್ರಾಫಿಟ್ ಗಿನ್ನ ಜಾಸ್ತಿ ಬಂದಾಗ ಆ ಡಿಫ್ರೆನ್ಸ್ ಏನಿರುತ್ತೆ ಅಷ್ಟನ್ನ ನಾವು ಈ ಟ್ಯಾಕ್ಸ್ ಕ್ರೆಡಿಟ್ ಅಮೌಂಟ್ ಇಂದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಅಸೆಸ್ಮೆಂಟ್ ಇಯರ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್ ನಂಬರ್ 8 ವಿಚ್ ವಿ ಹ್ಯಾವ್ ಸಾಲ್ವ್. ಸೊ ಇದೇ ರೀತಿಯಾದ ಸಿಮಿಲರ್ ಪ್ರಾಬ್ಲಮ್ ನೋಡೋದಾದ್ರೆ ವಿಲ್ ಸಿ ಪ್ರಾಬ್ಲಮ್ ನಂಬರ್ 9. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ 59 ಲಕ್ಷ, ಆಫ್ ವಿಚ್ ಸೊ ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಬ್ಜೆಕ್ಟ್ STT ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೊ ಇದು 3 ಲ್ಯಾಕ್ಸ್ ಇದೆ. ಸೊ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಇದ್ರೆ ಅಪ್ ಟು 1 ಲ್ಯಾಕ್ ವರೆಗೂ ಎಕ್ಸಿಮಿಷನ್ ಸಿಗುತ್ತೆ. ಇನ್ನ ಎಷ್ಟು 3 ಲ್ಯಾಕ್ ಅಲ್ಲಿ 1 ಲ್ಯಾಕ್ ಎಕ್ಸಿಮಿಷನ್ ಹೋದ್ರೆ ಇನ್ನು 2 ಲಕ್ಷ ಟ್ಯಾಕ್ಸಬಲ್ ಆಗುತ್ತೆ. ಆ 2 ಲಕ್ಷಕ್ಕೆ 10% ಮಾತ್ರ ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ. STCG ಸಬ್ಜೆಕ್ಟ್ ಟು STT ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT 2 ಲ್ಯಾಕ್ಸ್ ಇದೆ. ಇದು ಕ್ಯಾಪಿಟಲ್ ಗೇನ್ ಅಲ್ಲಿ ತಗೊಳ್ಬೇಕು. ಇದಕ್ಕೆ 15% ಸ್ಪೆಷಲ್ ಟ್ಯಾಕ್ಸ್ ಆಗುತ್ತೆ. ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8 ಲ್ಯಾಕ್ಸ್ ಇದೆ, ಕ್ಯಾಪಿಟಲ್ ಗೇನ್ ಅಲ್ಲಿ ತಗೊಳ್ಳಿ. ಇದಕ್ಕೆ 30% ಟ್ಯಾಕ್ಸ್ ಆಗುತ್ತೆ, ಸಾರಿ 20% ರೇಟ್ ಆಫ್ ಟ್ಯಾಕ್ಸ್. ಕ್ಯಾಶುಯಲ್ ಇನ್ಕಮ್ 5 ಲ್ಯಾಕ್ಸ್ ಇದೆ, ಇದಕ್ಕೆ 30% ರೇಟ್ ಆಫ್ ಟ್ಯಾಕ್ಸ್ ಆಗುತ್ತೆ. ಇವೆಲ್ಲಾನು ನಾವು ಸ್ಟೆಪ್ 1 ಬಳಸ್ಕೋತೀವಿ. ಮತ್ತೆ ಅಲ್ಲಿ ಸ್ಟೆಪ್ 1 ಅಲ್ಲಿ ಟೋಟಲ್ ಇನ್ಕಮ್ ಮಾಡ್ತೀವಿ, ಸ್ಟೆಪ್ 2 ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಮಾಡ್ತೀವಿ. ಬುಕ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ 85 ಲ್ಯಾಕ್ಸ್. ಸೊ ಸ್ಟೆಪ್ 3 ಅವರೇ ಕೊಟ್ಟಿದ್ದಾರೆ. ಸ್ಟೆಪ್ 4 ನ ಟ್ಯಾಕ್ಸ್ ಲಯಬಿಲಿಟಿ ಬುಕ್ ಪ್ರಾಫಿಟ್ ಮಾಡ್ತೀವಿ.
step 2 ಮತ್ತೆ step 4 ನ ಕಂಪೇರ್ ಮಾಡೋಣ ಓಕೆ ರೈಟ್ ಫಸ್ಟ್ ಸ್ಟೆಪ್ ನಂಬರ್ 1 ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಸೆಸ್ಡ್ ಡೀಟೇಲ್ಸ್ ಇಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್ ಅಸೆಸ್ಮೆಂಟ್ ಇಯರ್ 2019-20 ಪ್ರೀವಿಯಸ್ ಇಯರ್ 2018-19 ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಸೊ ಇಲ್ಲಿ ಫಸ್ಟ್ ಹೌಸ್ ಪ್ರಾಪರ್ಟಿ ಏನೂ ಇಲ್ಲ ಬಿಸ್ನೆಸ್ ಸೊ ಇಲ್ಲಿ ಈ ಟೋಟಲ್ ಇನ್ಕಮ್ ಅಲ್ಲಿ ಇವೆಲ್ಲನ ಲೆಸ್ ಮಾಡಿದ್ರೆ ನಮ್ಗೆ ಉಳಿಯೋದು ಬಿಸ್ನೆಸ್ ಸೊ ಬಿಸ್ನೆಸ್ ಇನ್ಕಮ್ ಸೊ ಇಟ್ ಈಸ್ ಹಿಡನ್ ಇಯರ್ ಸೊ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ ಕೊಟ್ಟಿಲ್ಲ ಸೊ ಟೋಟಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇವನ್ನೆಲ್ಲ ಕಳೆದ್ರೆ ನಾವು ಬಿಸ್ನೆಸ್ ಇನ್ಕಮ್ ಅಂತ ಅದನ್ನ ನಾವು ಅಸ್ಯೂಮ್ ಮಾಡ್ಕೋತಾ ಇದೀವಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಸೊ ಟೋಟಲ್ ಇನ್ಕಮ್ 59 ಲಕ್ಷ ಇದೆ ಇದರಲ್ಲಿ ಈ 4 ಇನ್ಕಮ್ ನ ಲೆಸ್ ಮಾಡಿ 8 ಲ್ಯಾಕ್ ಪ್ಲಸ್ 2 ಲ್ಯಾಕ್ 10 ಲ್ಯಾಕ್ ಆಯ್ತು ಪ್ಲಸ್ 5 ಲ್ಯಾಕ್ 15 ಲ್ಯಾಕ್ ಪ್ಲಸ್ 3 ಲ್ಯಾಕ್ ಅಂದ್ರೆ 18 ಲ್ಯಾಕ್ಸ್ ಆಯ್ತು ಸೊ 59 ಲ್ಯಾಕ್ ಅಲ್ಲಿ 18 ಲ್ಯಾಕ್ಸ್ ಹೋದ್ರೆ ನಮಗೆ ಉಳಿಯುವಂಥದ್ದು ಇನ್ನು 41 ಲ್ಯಾಕ್ಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ತಗೊಳ್ತೀವಿ ನೆಕ್ಸ್ಟ್ ಬಿಸ್ನೆಸ್ ಆದ್ರೆ ನೆಕ್ಸ್ಟ್ ಬರೋದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 3 ರೀತಿ ಇದೆ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ 8 ಲ್ಯಾಕ್ಸ್ ನೆಕ್ಸ್ಟ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ ಅಂದ್ರೆ ಏನು ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಲಯಬಲ್ ಫಾರ್ ಎಸ್ ಟಿ ಟಿ ಏನಿದೆ ಅದಕ್ಕೆ 1 ಲಕ್ಷವರೆಗೂ ಎಕ್ಸಿಮಿಷನ್ ಸಿಗುತ್ತೆ ಇಲ್ಲಿ 3 ಲಕ್ಷ ಇದೆ ಸೊ 3 ಲಕ್ಷದಲ್ಲಿ 1 ಲಕ್ಷ ಹೋದ್ರೆ ಇನ್ನು 2 ಲಕ್ಷ ಟ್ಯಾಕ್ಸಬಲ್ ಆಗುತ್ತೆ ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿ ಸೊ ಇದು ಕೊಟ್ಟಿದ್ದಾರೆ 2 ಲ್ಯಾಕ್ಸ್ ಇದೆ ಸೊ ಎಲ್ಲ ಕ್ಯಾಪಿಟಲ್ ಗೇನ್ ಕನ್ಸಿಡರ್ ಮಾಡಿದ್ರೆ ಟೋಟಲ್ 12 ಲ್ಯಾಕ್ಸ್ ಬರುತ್ತೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 12 ಲ್ಯಾಕ್ಸ್ ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್ ಕೊಟ್ಟಿದ್ದಾರೆ ಇನ್ಕಮ್ ಫ್ರಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೊ ಕ್ಯಾಶುವಲ್ ಇನ್ಕಮ್ ಇದೆ ಎಷ್ಟು 5 ಲ್ಯಾಕ್ ರುಪೀಸ್ ಸೊ ಈಗ 41 ಲ್ಯಾಕ್ ಬಿಸ್ನೆಸ್ ಇನ್ಕಮ್ 12 ಲ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಸೊ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತೆ ಎಸ್ ಟಿ ಸಿ ಜಿ ಲಯಬಲ್ ಫಾರ್ ಎಸ್ ಟಿ ಟಿ ಇದ್ರ ಮೇಲೆ ಯಾವುದೇ ರೀತಿಯ ಡಿಡಕ್ಷನ್ಸ್ ಇಲ್ಲ ಬಟ್ ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಕೊಟ್ಟಿಲ್ಲ ಅದಕ್ಕೆ ನಾನು ಇಲ್ಲೇ ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡಿದ್ದೀನಿ ಎಲ್ಲ ಟೋಟಲ್ ಮಾಡಿದಾಗ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ 58 ಲ್ಯಾಕ್ಸ್ ನಾವು ಲೆಸ್ ಮಾಡಬೇಕಾಗತ್ತೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G to 80U ಸೊ ಚಾಪ್ಟರ್ 6A ಡಿಡಕ್ಷನ್ಸ್ ಅಂತ ಕರಿತೀವಿ ಸೊ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಇಲ್ಲ ಉಳಿದಿದ್ದು ಟೋಟಲ್ ಇನ್ಕಮ್ ಸೊ ಟೋಟಲ್ ಇನ್ಕಮ್ 58 ಲ್ಯಾಕ್ಸ್ ಸೊ ಸ್ಟೆಪ್ 1 ಅಲ್ಲಿ ಟೋಟಲ್ ಇನ್ಕಮ್ ಸಿಕ್ಕಿದೆ ನಾವು ಸ್ಟೆಪ್ 2 ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಮಾಡೋಣ ಸೊ ಇಲ್ಲಿ ಫಸ್ಟ್ ಕ್ಯಾಶುವಲ್ ಇನ್ಕಮ್ ಎಲ್ಲ 30% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಎಸ್ ಟಿ ಟಿಗೆ 10% ಎಸ್ ಟಿ ಸಿ ಜಿ ಲಯಬಲ್ ಫಾರ್ ಎಸ್ ಟಿ ಟಿಗೆ 15% ಉಳಿದಿರುವಂತದಕ್ಕೆ 25% ಯಾಕಂದ್ರೆ ಇಲ್ಲಿ ಟರ್ನ್ ಓವರ್ ಕೊಟ್ಟಿಲ್ಲ ವಿ ಆರ್ ಅಸ್ಯೂಮಿಂಗ್ ಇಟ್ ಇಸ್ ಲೆಸ್ ದನ್ 250 ಕ್ರೋರ್ ಅದಕ್ಕೆ 25% ಫಸ್ಟ್ ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಟು ಎಸ್ ಟಿ ಟಿ ಎಷ್ಟು ಇದೆ ಇಲ್ಲಿ 2 ಲ್ಯಾಕ್ಸ್ ಇದೆ ಅದಕ್ಕೆ 15% 30,000 ನೆಕ್ಸ್ಟ್ ಟ್ಯಾಕ್ಸ್ ಆನ್ ಎಲ್ ಟಿ ಸಿ ಜಿ ಲಯಬಲ್ ಫಾರ್ ಎಸ್ ಟಿ ಟಿ 2 ಲ್ಯಾಕ್ಸ್ ಇದೆ ಆ 2 ಲ್ಯಾಕ್ಗೆ 10% ಇಟ್ ಕಮ್ಸ್ ಟು 20,000 ನೆಕ್ಸ್ಟ್ ಟ್ಯಾಕ್ಸ್ ಆನ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8 ಲ್ಯಾಕ್ಸ್ ಇದೆ ಅದಕ್ಕೆ 20% 8 ಲ್ಯಾಕ್ ಇಂಟು 20% ಇಟ್ ಕಮ್ಸ್ ಟು 1,60,000 ನೆಕ್ಸ್ಟ್ ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್ ಸೊ ಕ್ಯಾಶುವಲ್ ಇನ್ಕಮ್ 5 ಲಕ್ಷ ಇದೆ ಅದಕ್ಕೆ 30% 5 ಲಕ್ಷಕ್ಕೆ 30% ಅಂತ ಹೇಳಿದ್ರೆ 1.5 ಲಕ್ಷ ಇನ್ನು ಉಳಿದಿರುವಂತ ಬ್ಯಾಲೆನ್ಸ್ ಆಫ್ ಇನ್ಕಮ್ಗೆ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಟೋಟಲ್ ಇನ್ಕಮ್ ಹೇಗೆ ಬಂತು 41 ಲ್ಯಾಕ್ಸ್ ಅಂತ ಹೇಳಿದ್ರೆ 58 ಲ್ಯಾಕ್ ಟೋಟಲ್ ಇನ್ಕಮ್ ಇದೆ ಅದರಲ್ಲಿ 2 ಲಕ್ಷ ಇಲ್ಲಿ ಕನ್ಸಿಡರ್ ಮಾಡಿದೀವಿ ಇನ್ನು 2 ಲಕ್ಷ ಎಸ್ ಟಿ ಟಿ ಲಯಬಲ್ ಲಾಂಗ್ ಟರ್ಮ್ ತಗೊಂಡಿದೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರ್ 8 ಲ್ಯಾಕ್ಸ್ ಕ್ಯಾಶುವಲ್ ಇನ್ಕಮ್ 5 ಲಕ್ಷ ಎಲ್ಲ ಹೋದ್ರೆ 41 ಲಕ್ಷ ಬಂತು ಇದಕ್ಕೆ 41 ಲ್ಯಾಕ್ಗೆ 25% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 10,25,000 ಸಿಕ್ತು ಸೊ ಈಗ ಇದೆಲ್ಲ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಸಿಗುತ್ತೆ ಕಮ್ಸ್ ಟು 13,85,000 ಸೊ ಈಗ ನಾವು ಸರ್ಚಾರ್ಜ್ ನ ಆಡ್ ಮಾಡಬೇಕು ಸೊ ಟೋಟಲ್ ಇನ್ಕಮ್ 1 ಕ್ರೋರ್ ಕ್ರಾಸ್ ಆಗಿಲ್ಲ ಲೆಸ್ ದನ್ 1 ಕ್ರೋರ್ ಇದೆ ಅದಕ್ಕೆ ಯಾವುದೇ ರೀತಿಯಾದ ಸರ್ಚಾರ್ಜ್ ಅಪ್ಲೈ ಆಗಲ್ಲ
ಇದನ್ನು ನಾವು ಟೋಟಲ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಸರ್ ಚಾರ್ಜ್ ಅಂತ ಕರಿತೀವಿ. 13,85,000. ಸೊ ಈಗ ಸೆಸ್ನ 4% ಆ್ಯಡ್ ಮಾಡಬೇಕು. 13,85,000 ಮೇಲೆ 55,400. ಸೊ ನೆಟ್ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ರು ಮುಂಚೆ ಸೆಸ್ನ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಸರ್ ಚಾರ್ಜ್ ಎರಡೂ ಸೇರಿ ಅದ್ರ ಮೇಲೆ ಸೆಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಈಗ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಟೋಟಲ್ ಇನ್ಕಮ್ 14,40,400. ಸೊ ಇದು ಸ್ಟೆಪ್ ನಂಬರ್ 2. ಟೋಟಲ್ ಇನ್ಕಮ್ ಮಾಡಿದ್ವಿ, ಅದ್ರ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ. ಈಗ ಸ್ಟೆಪ್ ನಂಬರ್ 3, ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಬುಕ್ ಪ್ರಾಫಿಟ್ನ 85 ಲ್ಯಾಕ್ಸ್ ಅಂತ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಸ್ಟೆಪ್ ನಂಬರ್ 4ನ ಮಾಡೋಣ. ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಅಟ್ 18.5%. ಸೊ ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ 18.5% ರೇಟು. ಸೊ 85 ಲ್ಯಾಕ್ 18.5% ಅಂದ್ರೆ 15,72,500. ಸೊ ಇದನ್ನ ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್. ಈಗ ನಾವು ಸರ್ ಚಾರ್ಜ್ ಆಡ್ ಮಾಡಬೇಕು. ಸೊ ಇದು 1 ಕ್ರೋರ್ಗಿನ ಕಡಿಮೆ ಇದೆ, ಸರ್ ಚಾರ್ಜ್ ಏನು ಅಪ್ಲೈ ಆಗಲ್ಲ, ನಿಲ್. ಇದನ್ನ ನಾವು ಟೋಟಲ್ ಬುಕ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಅಂಡ್ ಸರ್ ಚಾರ್ಜ್ ಅಂತ ಕರಿತೀವಿ. ಆಡ್ ಹೆಲ್ತ್ ಅಂಡ್ ಎಜುಕೇಷನ್ ಸೆಸ್ ಅಟ್ 4% ಆನ್ 15,72,500 ಕಮ್ಸ್ ಟು 62,900. ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಆರ್ ದ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಇದನ್ನ ನಾವು ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ 16,35,400. ಸೊ ಇದು ಸ್ಟೆಪ್ ನಂಬರ್ 4. ಈಗ ಸ್ಟೆಪ್ ನಂಬರ್ 5 ಅಲ್ಲಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ ಮತ್ತೆ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ ಎರಡನ್ನು ಕಂಪೇರ್ ಮಾಡಬೇಕು. ಸೊ ಇಲ್ಲಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಕಂಪ್ಯೂಟೆಡ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಸ್ಟೆಪ್ ನಂಬರ್ 2 ಅಲ್ಲಿ ತಗೋಬೇಕು 14,40,400. ಓವರ್ ಆಲ್ ಟ್ಯಾಕ್ಸ್ ಕಂಪ್ಯೂಟೆಡ್ ಆಸ್ ಪರ್ ಬುಕ್ ಪ್ರಾಫಿಟ್ ಅಂಡ್ ಸೆಕ್ಷನ್ 105JB. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಮಾಡಿದೀವಲ್ಲ ಅದನ್ನ ತಗೋಬೇಕು, ಕಂಪೇರ್ ಮಾಡಿ ವಿಚ್ ಅವರ್ ಈಸ್ ಹೈಯರ್, ಇದೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ 14,40,400 ಆರ್ 16,35,400, ಜಾಸ್ತಿ ಇರೋದು 16,35,400 ಜಾಸ್ತಿ ಇದೆ, ಅದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಆರ್ TDS, ಇಲ್ಲೇನು ಡೀಟೇಲ್ಸ್ ಇಲ್ಲ, ನಿಲ್. ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ 16,35,400. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ಗಿನ ಟ್ಯಾಕ್ಸ್ ಕ್ರೆಡಿಟ್ ಅಪ್ಲೈ ಆಗುತ್ತೆ. ಆ ಟ್ಯಾಕ್ಸ್ ಕ್ರೆಡಿಟ್ನ ನಾವು ಸ್ಟೆಪ್ ನಂಬರ್ 6 ಅಲ್ಲಿ ನೋಡೋಣ. ಸೊ ಸ್ಟೆಪ್ ನಂಬರ್ 6, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 115JAA. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ಗಿನ ಜಾಸ್ತಿ ಇದೆ, ಅದಕ್ಕೆ ಟ್ಯಾಕ್ಸ್ ಕ್ರೆಡಿಟ್ ಅಪ್ಲೈ ಆಗುತ್ತೆ. ಸೊ ಟ್ಯಾಕ್ಸ್ ಕ್ರೆಡಿಟ್ ಫಾರ್ಮುಲಾ, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಬುಕ್ ಪ್ರಾಫಿಟ್ ಪ್ಲಸ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ಸ್. ಸೊ 16,35,400 ಮೈನಸ್ 14,40,400, ದ ಬ್ಯಾಲೆನ್ಸ್ 1,95,000, ಇದನ್ನ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಇದನ್ನ ನೆಕ್ಸ್ಟ್ ಸಬ್ಸಿಕ್ವೆಂಟ್ 10 ಅಸೆಸ್ಮೆಂಟ್ ಇಯರ್ಸ್ ವರ್ಗೂ ಕ್ಯಾರಿ ಫಾರ್ವರ್ಡ್ ಮಾಡಿ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಯಾವಾಗ ಅಂತ ಹೇಳಿದ್ರೆ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿನೇ ಬುಕ್ ಪ್ರಾಫಿಟ್ಗಿನ್ನ ಯಾವಾಗ ಎಕ್ಸೀಡ್ ಆದ್ರೆ ಅಂದ್ರೆ ಜಾಸ್ತಿ ಬಂದ್ರೆ ಆ ಡಿಫ್ರೆನ್ಸ್ ಏನಿರುತ್ತೆ ಅಷ್ಟನ್ನ ಏನ್ ಟ್ಯಾಕ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅವೈಲಬಲ್ ಇರುತ್ತೆ ಅದರಿಂದ ಬಳಸ್ಕೋಬಹುದಾಗುತ್ತೆ. ಸೊ ದಿಸ್ ಈಸ್ ಆಲ್ ದ 6 ಸ್ಟೆಪ್ಸ್ ವಿಚ್ ವಿ ಹ್ಯಾವ್ ಸಾಲ್ವ್ ಇನ್ ದ ಪ್ರಾಬ್ಲಮ್ ನಂಬರ್ 9. ಸೊ ಮತ್ತೊಂದು ಪ್ರಾಬ್ಲಮ್ ನೋಡೋಣ, ಪ್ರಾಬ್ಲಮ್ ನಂಬರ್ 10. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ 40 ಲ್ಯಾಕ್ಸ್, ಆಫ್ ವಿಚ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಏನೇನಂತ ಹೇಳಿದ್ದಾರೆ. ಕ್ಯಾಶುಯಲ್ ಇನ್ಕಮ್ 4 ಲ್ಯಾಕ್ಸ್, ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ಸ್. ಸೊ ಕ್ಯಾಶುಯಲ್ ಇನ್ಕಮ್ಗೆ 30% ಟ್ಯಾಕ್ಸ್ ರೇಟು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಪಿಟಲ್ ಗೇನ್ ಅಲ್ಲಿ ತಗೊಳ್ಳಿ. STCG ಲಯಬಲ್ ಫಾರ್ STT 5 ಲ್ಯಾಕ್, ಸೊ ಇದಕ್ಕೆ 15% ಟ್ಯಾಕ್ಸ್ ರೇಟು. STCG ಲಯಬಲ್ ಫಾರ್ STT 3 ಲ್ಯಾಕ್, ಅಪ್ ಟು 1 ಲ್ಯಾಕ್ ವರ್ಗೂ ಎಕ್ಸಂಪ್ಷನ್, ಅದಕ್ಕಿಂತ ಎಕ್ಸ್ಟ್ರಾ ಜಾಸ್ತಿ 2 ಲಕ್ಷ ಇದೆ ಅದಕ್ಕೆ 10% ಟ್ಯಾಕ್ಸ್. ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ, ಬುಕ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ 115JB 78 ಲ್ಯಾಕ್ಸ್. ಸೊ ಸ್ಟೆಪ್ ನಂಬರ್ 1, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಇಲ್ಲಿ ಅಸೆಸ್ಸಿ ಡೀಟೇಲ್ಸ್ ಇಲ್ಲ, ರೆಸಿಡೆನ್ಸ್ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2019-20, ಪ್ರೀವಿಯಸ್ ಇಯರ್ 2018-19. ಸೊ ಫಸ್ಟ್ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ. ಸೊ ಈ 40 ಲ್ಯಾಕ್ಸ್ ಅಲ್ಲಿ ಈ ಉಳಿದಿರೋ ಅದರ್ ಇನ್ಕಮ್ಸ್ ನ ಲೆಸ್ ಮಾಡಿದ್ರೆ ನಮಗೆ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ಸೊ ಫಸ್ಟ್ ಒನ್, ಇನ್ಕಮ್ ಫ್ರಮ್ ಬಿಸ್ನೆಸ್.
ಸೊ ಟೋಟಲ್ 40 ಲ್ಯಾಕ್ಸ್ ಇದೆ. ಅದರಲ್ಲಿ 4, 2, 6, 6, 8, 11 ಪ್ಲಸ್ 3, 14 ಲ್ಯಾಕ್ಸ್. ಸೊ ಟೋಟಲ್ 14 ಲ್ಯಾಕ್ಸ್ ನ ಲೆಸ್ ಮಾಡಿದ್ರೆ ನಮ್ಗೆ ಉಳಿಯೋದು 26 ಲ್ಯಾಕ್ಸ್ ಉಳಿಯುತ್ತೆ. ಇದನ್ನ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ತಗೊಳ್ತೀವಿ, 26 ಲ್ಯಾಕ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಬಲ್ ರುಪೀಸ್ 2 ಲ್ಯಾಕ್ಸ್. ಮತ್ತೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಬ್ಜೆಕ್ಟ್ ಟು ಎಸ್ಟಿಟಿ ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ 1 ಲಕ್ಷವರೆಗೂ ಎಕ್ಸೆಂಪ್ಷನ್, 3 ಲ್ಯಾಕ್ಸ್ ಇದೆ. 3 ಲ್ಯಾಕ್ಸಲ್ಲಿ 1 ಲಕ್ಷ ಹೋದ್ರೆ ಇನ್ನು ಉಳಿದಿದ್ದು 2 ಲ್ಯಾಕ್ಸು ಟ್ಯಾಕ್ಸಬಲ್. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಬ್ಜೆಕ್ಟ್ ಟು ಎಸ್ಟಿಟಿ, ಸೊ ಇದು ಅಮೌಂಟು 5 ಲ್ಯಾಕ್ಸ್. ಟೋಟಲ್ ಮಾಡಿದ್ರೆ 3, 9 ಲ್ಯಾಕ್ ರುಪೀಸ್. ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಕ್ಯಾಶುವಲ್ ಇನ್ಕಮ್ ಇದೆ 4 ಲ್ಯಾಕ್, ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ತಗೊಳ್ತೀವಿ. ಸೊ ಬೇರೆ ಯಾವುದು ಡೀಟೇಲ್ಸ್ ಇಲ್ಲ. ಟೋಟಲ್ ಮಾಡಿದ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ 39 ಲ್ಯಾಕ್ಸ್. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G2 80U. ಸೊ ಯಾವುದೇ ರೀತಿಯಾದ ಡಿಡಕ್ಷನ್ ಡೀಟೇಲ್ಸ್ ಇಲ್ಲ. ಮಿಕ್ಕಿದ್ದು ಟೋಟಲ್ ಇನ್ಕಮ್ 39 ಲ್ಯಾಕ್ಸ್ ಟೋಟಲ್ ಇನ್ಕಮ್. ಸೊ ಈಗ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ. ಸೊ ಫಸ್ಟು ಟ್ಯಾಕ್ಸ್ ಲಯಬಿಲಿಟಿ ಆನ್ STCG ಲಯಬಲ್ ಫಾರ್ STT. ಸೊ ಇಲ್ಲಿ 5 ಲಕ್ಷ ಇದೆ, ಇದಕ್ಕೆ 15% ಟ್ಯಾಕ್ಸ್ ಆಗುತ್ತೆ. ಸೊ 5 ಲ್ಯಾಕ್ × 15% 75,000. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT. ಸೊ 1 ಲಕ್ಷಕ್ಕಿಂತ ಜಾಸ್ತಿ ಇರೋದಕ್ಕೆ 2 ಲಕ್ಷ ಇದೆ, ಅದಕ್ಕೆ 10% ಟ್ಯಾಕ್ಸ್ ರೇಟ್ ಆಗುತ್ತೆ. 2 ಲ್ಯಾಕ್ × 10% 20,000. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ಸ್ ಇದೆ, ಇದಕ್ಕೆ 20% ಟ್ಯಾಕ್ಸ್ ರೇಟ್ ಆಗುತ್ತೆ. 2 ಲ್ಯಾಕ್ × 20% 40,000. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್. ಸೊ ಕ್ಯಾಶುವಲ್ ಇನ್ಕಮ್ 4 ಲ್ಯಾಕ್ಸ್ ಇದೆ, ಅದಕ್ಕೆ 30% ಟ್ಯಾಕ್ಸ್ ರೇಟ್ 1 ಲ್ಯಾಕ್ 20,000. ಸೊ ಇನ್ನು ಉಳಿದಿರುವಂಥ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಇನ್ಕಮ್ ಟೋಟಲ್ 39 ಲ್ಯಾಕ್ಸ್ ಇದೆ. ಆ 39 ಲ್ಯಾಕ್ಸ್ ಅಲ್ಲಿ 5 ಲ್ಯಾಕ್ ತಗೊಂಡಿದ್ದೀವಿ, 5 ಲ್ಯಾಕ್ ಲೆಸ್ ಮಾಡಿ 2 ಲ್ಯಾಕ್ ತಗೊಂಡಿದ್ದೀವಿ ಲೆಸ್ ಮಾಡಿ. ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ ಕನ್ಸಿಡರ್ ಮಾಡಿದ್ದೀವಿ, ನೆಕ್ಸ್ಟ್ 4 ಲ್ಯಾಕ್ ಕನ್ಸಿಡರ್ ಮಾಡಿದ್ದೀವಿ. ಇನ್ನು ಉಳಿದಿದ್ದು 26 ಲ್ಯಾಕ್ ಇದೆ. ಈ 26 ಲ್ಯಾಕ್ಗೆ 25% ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಟು 6 ಲ್ಯಾಕ್ 50,000. ಸೊ ಈಗೆಲ್ಲ ಇನ್ಕಮ್ ಟೋಟಲ್ ಆಗಿ ತಗೊಂಡಿದ್ದೀವಿ. ಈಗ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಇಟ್ ಕಮ್ಸ್ ಟು 9 ಲ್ಯಾಕ್ 5,000. ಸೊ ಈ 9 ಲ್ಯಾಕ್ 5,000 ಬಂದಿದೆ, ಸರ್ ಚಾರ್ಜ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಸರ್ ಚಾರ್ಜು ಇಲ್ಲಿ ಟೋಟಲ್ ಇನ್ಕಮ್ 1 ಕ್ರೋರ್ಗಿಂತ ಕಡಿಮೆ ಇದೆ, ಸರ್ ಚಾರ್ಜ್ ಏನು ಅಪ್ಲೈ ಆಗಲ್ಲ. ನಿಲ್. ನೆಕ್ಸ್ಟ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಇದಕ್ಕೆ ನಾವು ಟೋಟಲ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಸರ್ಚ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಟ್ 4%. 9 ಲ್ಯಾಕ್ 5,000ಗೆ 4%ನ ಆ್ಯಡ್ ಮಾಡಬೇಕು. ಇಟ್ ಕಮ್ಸ್ ಟು 36,200. ಸೊ ಫೈನಲಿ ಟೋಟಲ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ 9 ಲ್ಯಾಕ್ 41,200. ಇದು ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 3 ನೋಡೋದಾದ್ರೆ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 78 ಲ್ಯಾಕ್ಸ್ ಅಂತ. ಸೊ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಲಯಬಿಲಿಟಿ ಆನ್ ಬುಕ್ ಪ್ರಾಫಿಟ್ ಮಾಡೋಣ ಅಟ್ 18.5%. ಇಟ್ ಕಮ್ಸ್ ಟು 14 ಲ್ಯಾಕ್ 43,000. ಸೊ ಇದನ್ನು ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಆ್ಯಡ್ ಸರ್ ಚಾರ್ಜ್ ವೆಲ್ ಬುಕ್ ಪ್ರಾಫಿಟ್ 1 ಕ್ರೋರ್ಗಿಂತ ಕಡಿಮೆ ಇದೆ, ಯಾವುದೇ ರೀತಿಯಾದ ಸರ್ ಚಾರ್ಜ್ ಅಪ್ಲೈ ಆಗಲ್ಲ. ಇದನ್ನು ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಆ್ಯಂಡ್ ಸರ್ ಚಾರ್ಜ್ ಅಂತ ಕರಿತೀವಿ. ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಟ್ 4%. ಇಟ್ ಕಮ್ಸ್ ಟು 57,720. ಸೊ ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಕಮ್ಸ್ ಟು 15 ಲ್ಯಾಕ್ 720, 15,720,720. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಸಿಕ್ಕಿದೆ. ಈಗ ಸ್ಟೆಪ್ ನಂಬರ್ 5 ಕಂಪ್ಯಾರಿಸನ್, ದಟ್ ಈಸ್ ಟ್ಯಾಕ್ಸ್ ಕಂಪ್ಯೂಟೆಡ್ ಆಸ್ ಪರ್ ಸೆಕ್ಷನ್ 115 ದ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್, ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟೆಡ್ ಆಸ್ ಪರ್ ನಾರ್ಮಲ್ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಅದನ್ನ ತಗೊಳ್ಳೋಣ. ಸ್ಟೆಪ್ ನಂಬರ್ 2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇಲ್ಲಿ 9 ಲ್ಯಾಕ್ 41,200. ಓವರ್ ಆಲ್ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟೆಡ್ ಆಸ್ ಪರ್ ಸೆಕ್ಷನ್ 115JB ಅಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಸೊ ಸ್ಟೆಪ್ 4 ಅಲ್ಲಿ ಮಾಡಿದ್ದೀವಿ 15 ಲ್ಯಾಕ್ 720. ವಿಚ್ ಅವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅದನ್ನು ಟ್ಯಾಕ್ಸ್ ಲಯಬಿಲಿಟಿ ಅಂತ ತಗೊಳ್ತೀವಿ. ಜಾಸ್ತಿ ಇರೋದು 15 ಲ್ಯಾಕ್ 720. ಸೊ ಇದರಲ್ಲಿ ನಾವು ಏನಾದ್ರು ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದರೆ, TDS ಪೇ ಮಾಡಿದರೆ ಆಗಿದ್ರೆ ಅದನ್ನು ಲೆಸ್ ಮಾಡ್ತೀವಿ, ಯಾವುದೇ ಡೀಟೇಲ್ಸ್ ಇಲ್ಲ. ಉಳಿದಿರೋದನ್ನ ನಾವು ಟ್ಯಾಕ್ಸ್ ಪೇಯಬಲ್ ಅಂತ ಕರಿತೀವಿ. ಸೊ 15 ಲ್ಯಾಕ್ 720 ರುಪೀಸ್. ಸೊ 15,720 ರೂಪಾಯಿ ಟ್ಯಾಕ್ಸ್ ಲಯಬಿಲಿಟಿ ಪೇ ಮಾಡಬೇಕು.
ಸೊ ಇಲ್ಲಿ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ನಾರ್ಮಲ್ ಟ್ಯಾಕ್ಸ್ ಗಿಂತ ಜಾಸ್ತಿ ಇರೋದ್ರಿಂದ ಸೊ ಟ್ಯಾಕ್ಸ್ ಕ್ರೆಡಿಟ್ ಅಪ್ಲೈ ಆಗುತ್ತೆ. ಸೊ ಟ್ಯಾಕ್ಸ್ ಕ್ರೆಡಿಟ್ ನ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಬುಕ್ ಪ್ರಾಫಿಟ್ ಲೆಸ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಜಾಸ್ತಿ ಇದೆ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. 15,720 ಮೈನಸ್ 9,41,200 ಬ್ಯಾಲೆನ್ಸ್ 5,59,520, ಇದನ್ನ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಸೆಕ್ಷನ್ 115JAA ಅಂತ ಕರಿತೀವಿ. ಇದನ್ನ ನೆಕ್ಸ್ಟ್ 10 ಸಬ್ಸಿಕ್ವೆಂಟ್ ಅಸೆಸ್ಮೆಂಟ್ ಇಯರ್ಸ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಯೂಸ್ ಮಾಡಿ. ಯಾವಾಗ ಯೂಸ್ ಮಾಡ್ಕೋಬಹುದು ಅಂದ್ರೆ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಜಾಸ್ತಿ ಬಂದಾಗ ನಾವು ಅದನ್ನ ಬಳಸ್ಕೋಬೋದಾಗುತ್ತೆ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದನ್ನ ನಾವು ಬಳಸ್ಕೋಬಹುದು. ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 10. ಸೊ ನಾವು ಸಿಮಿಲರ್ ಪ್ರಾಬ್ಲಮ್ ಸೇಮ್ 6 ಸ್ಟೆಪ್ಸ್ ಇರುವಂತದನ್ನ ನಾವು ನೋಡಿದೀವಿ. ಸೊ ಈ ರೀತಿ ನಾವು 6 ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗತ್ತೆ ವೆನ್ ದೇ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಎಸ್ಎಸ್ಸಿ ಅಂತ ಹೇಳಿದ್ರೆ ನಾವು ಈ ಎಲ್ಲ 6 ಸ್ಟೆಪ್ಸ್ ನ ನಾವು ಫಾಲೋ ಮಾಡಬೇಕು. ಓಕೆ, ಥ್ಯಾಂಕ್ ಯು.